ಈಗ ಇಲ್ಲಿ ಒಂದು ಎರಡು ದಿವಸ ಆಯಿತು, ನಿನ್ನೆಲಿಂದ ನೋಡಬೇಕಂತ ಒಳಗಡೆ ಹೋದ್ವಿ, ಆದರೆ ಅಲೋವ್ ಇಲ್ಲ ಒಳಗಡೆ. ಎರಡು ರೌಂಡ್ ಆಯಿತು ನಾನು ಒಳಗಡೆ ಹೋಗಿ ಬರೋಕ್ಕತ್ತು, ಅಲ್ಲಿ ಏನೂ ಅನ್ನಿಸ್ತಾನೇ ಇಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಆ ರೀತಿ ಮಲಗಿದ್ದಾರೆ ಅಂತ ಅಂದರೆ ಅನ್ನಿಸ್ತಾ ಇಲ್ಲ, ತುಂಬ ಬೇಜಾರಾಗುತ್ತೆ. ಆಗಿನ ಕಾಲದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಹೆಂಗೋ ಚಿಕ್ಕ ವಯಸ್ಸಲ್ಲಿ ಹೋದರು, ಈಗಿನ ಕಾಲದಲ್ಲಿ ಇವ್ರು ಹೋದಂಗಾಯಿತು. ಇವರಂತ ಒಳ್ಳೆ ವ್ಯಕ್ತಿ ಮತ್ತೊಮ್ಮೆ ಬರೋದಿಲ್ಲ, ಮುಂದೆ ಬರೋಕ್ಕೂ ಸಾಧ್ಯ ಇಲ್ಲ. ಇವ್ರ ಮಾತಾಯಿತು, ಇವ್ರ ಡ್ಯಾನ್ಸ್ ಆಯಿತು, ಇವ್ರ ನಗೆ ಆಯಿತು, ಬಾಡಿ ಫಿಟ್ನೆಸ್ ಆಯಿತು. ಇವರ ಈ ಥರ ನಟರು ಮತ್ತೆ ಬರ್ತಾರ ಅನ್ನೋ ನಂಬಿಕೆ ಆಗಲ್ಲ. ಅವರಂತ ಇದನ್ನೇ ಎಲ್ಲಿ ಸಿಗಲ್ಲ ಸರ್, ತುಂಬ ಒಳ್ಳೆ ಮನುಷ್ಯರು, ಅವರು ಮಗನ ಥರ ನಾವು ನೋಡ್ತಿದ್ದೀವಿ ಸರ್. ತುಂಬ ನೋವಾಗಿದೆ ಸರ್ ಅವ್ರನ್ನ ಕಳ್ಕೊಂಡು, ನಮ್ಮ ಮಕ್ಕಳ ಸಮೇತ ಕಳ್ತೀವಿ ಸರ್. ಅವರಂತ ನಮ್ಮ ಮಕ್ಕಳಿಲ್ಲ ಸರ್, ಅವ್ರ ಹೆಂಗೆ ತುಂಬ ಅನ್ಯಾಯ ಮಾಡಿದೆ ಸರ್, ಅವ್ರಿಗೆ ಅನ್ಯಾಯ ಆಗ್ಬಾರ್ದಿತ್ತು ಪುನೀತ್ ರಾಜ್ಕುಮಾರ್ಗೆ, ಅವ್ರು ತುಂಬ ಇದಾಯಿತು ಸರ್. ನಾವು ಹುಬ್ಳಿ ರೀ ಸರ್, ಇಲ್ಲೇ ಬೀಗ್ರ ಮನೆಗೆ ಬಂದಿದ್ದೀನಿ ಸರ್. ಮೂರು ದಿನ ಆಯ್ತು ಅವ್ರು ನೋಡ್ಬೇಕಂತ, ನಿನ್ನೆ 5 ಗಂಟೆ ತನಕ ಇದ್ದೆ ಸರ್. ಎಲ್ಲರೂ ಮೊಮ್ಮಕ್ಳು ಹಿಡ್ಕೊಂಡು ತುಂಬ ಅನ್ಯಾಯ ಮಾಡಿದೆ ಸರ್ ಅವ್ರಿಗೆ, ಅವರಂತ ಮಕ್ಕ. ಹಾಂ ಸರ್, ಹ್ಞೂ ಸರ್, ನೋಡಿ ಬಂದೆ ಸರ್. ಈಗ ಅವ್ರಂತಾರು ಎಲ್ಲಿ ಹುಟ್ಟೋದಿಲ್ಲ ಸರ್, ಇನ್ನೊಮ್ಮೆ ಹುಟ್ಟೋದಿಲ್ಲ. ಯಾವ ದೇವ್ರು ಅಡ್ಡಾಗಲಿಲ್ಲ ಸರ್ ಅವ್ರಿಗೆ, ಯಾರು ಅಡ್ಡಾದ್ರೆ ನೋಡಿ, ಅವ್ರನ್ನ ಉಳ್ಚ್ಕೊಳ್ಳೋದು ಡಾಕ್ಟ್ರಿಂದನೇ ಆಗಲಿಲ್ಲ ಸರ್. ಎಷ್ಟು ಪುಣ್ಯ ಮಾಡ್ಯಾರ, ಎಷ್ಟು ಇದು ಮಾಡ್ಯಾರ, ಅನ್ನದಾನ ಮಾಡ್ಯಾರ, ಎಷ್ಟು ನಗುಮುಖ ಅವ್ರ ನಂತರ ನಿನ್ನೊಮ್ಮೆ ಎಲ್ಲಿ ಸಿಗೋದಿಲ್ಲ ಸರ್. ತುಂಬ ನೋವಾಗಿದೆ ಸರ್ ನಮ್ಗೆ, ನಮ್ಮ ಇಡೀ ಫ್ಯಾಮಿಲಿನ ಇಬ್ಬರು ಮಕ್ಕಳಿದ್ರು ಅವ್ರಂತಾರೆ, ನನಗೆ ಮಕ್ಕಳು ಆ ಥರ ಮಗನ ಥರ ನನಗೆ ಅಷ್ಟು ನೋವಾಗಿದೆ ಸರ್. ಅವ್ರಂತಾರೆ ಎಲ್ಲಿ ಹುಟ್ಟೋದಿಲ್ಲ, ಇನ್ನೊಮ್ಮೆ ಯಾರ್ಯಾರೋ ಹೊಟ್ಟೆಲ್ಲಿ ಹುಟ್ಟಲ್ಲ ಸರ್. ಅವ್ರಂತಾರೆ ಏನು ಅಷ್ಟು ಕೇಳ್ಕೊಂಡೆ ಪೊಲೀಸ್ ಸರ್, ನಾನು ಬಿಡಲೇ ಇಲ್ಲ. ಮತ್ತೆ ತುಂಬ ಮನೆಗೆ ಹೋಗ್ಬಿಟ್ಟು ಮತ್ತೆ ಬಂದೆ, ಮತ್ತೆ ಬಂದ್ಬಿಡ್ತು, ಮತ್ತೆ ಒಳಗೆ ಹೋಗಿ 2 ಸಲ ಬಂದಿದ್ದೀನಿ ಮಾತಾಡೋಕ್ಕೆ. ಅಂದರೆ ಅವ್ರ ಫಿಲಮ್ ಅಂದ್ರೆ ತುಂಬ ಇಷ್ಟ, ನಮ್ಮ ಹಸ್ಬೆಂಡ್ರಿಗೆ ಹುಷಾರಿಲ್ಲ, ಅದು ನೋಡಬೇಕು ನೋಡಬೇಕು ಅಂತ ಅವ್ರೆ. ತುಂಬ ಬೇಜಾರಾಯ್ತದೆ ಸರ್, ಭಾಳ ಇಷ್ಟ. ಅವ್ರು ಸತ್ತಾಗಿಂದು ಟಿ ವಿ ಮುಂದೆ ಕುತ್ಕೊಂಡಾರು, ನಾವು ಎದ್ದೇ ಇಲ್ಲ, ಟಿ ವಿ ಆಫ್ ಮಾಡಿ ಅಷ್ಟು ಚೆನ್ನಾಗಿ ನೋಡಿದ್ದೀವಿ. ಆದರೆ ಸಖತ್ತು ಬೇಜಾರಾಗ್ತೈತೆ. ನನ್ನ ಮಗಳಿಗಂತ ಅವತ್ತಿಂದಲೂ ಹುಚ್ಚಿತ್ತು ಹೋಗಬೇಕು ಅಂತ, ಆದರೆ ಇಲ್ಲಿ ಬಿಡಲ್ವಲ್ಲ, ಮಕ್ಕಳು ಕರ್ಕೊಂಡು ಬರೋಕ್ಕಾಗಲ್ಲಂತ ಬರಲಿಲ್ಲ. ಆದರೆ ಇವತ್ತಾದರೂ ಬಿಡ್ತಾರನ್ನೋದು ಗೊತ್ತಾಗಿ ಬಂದಿದ್ದೀವಿ, ಭಾಳ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ಬರೋ ಮಕ್ಳಿಗೆ ಕರ್ಕೊಂಡು ಬಂದರೂ ಬಿಡಲ್ವಲ್ಲ, ಅಲ್ಲೇ ಸುಮಾರು ಸಲ ಹಿಂಗೆಲ್ಲ ಬಂದು ಹೋಗಿದ್ದೀವಿ, ಬಿಡಲಿಲ್ಲ, ಅದಕ್ಕೆ ಬರಲಿಲ್ಲ. ಇವತ್ತು ಬಂದಿದ್ದೀವಿ, ಸಖತ್ತು ಬೇಜಾರಾಯಿತು ಸರ್. ಗೊತ್ತೇ ಇರಲಿಲ್ಲ ನಮಗೆ, ನನ್ನ ಮಗಳು ಬಂದು ಪಕ್ಕದ ಮನೇಲಿ ಟಿ ವಿ ನೋಡಿ ಹೇಳಿದ್ಲು ಅಮ್ಮ ಹಿಂಗಾಗಿದೆ ಅಂತ. ಅವಾಗ ಅವತ್ತು ಹಾಕಿದ್ದು ಕರೆನ್ಸಿ ಖಾಲಿ ಆಗಿತ್ತು, ಅದು ಆದ ತಕ್ಷಣನೇ ಹಾಕಿಸ್ಕೊಂಡು ಅವತ್ತಿಂದಲೂ ಇವತ್ತಿನವರೆಗೂ ನೋಡಿದ್ದೀವಿ ಅದು. ಅಷ್ಟು ಬೇಜಾರಾಗಿದೆ, ಭಾಳ ಇಷ್ಟ ಆಯಿತು. ಅವನು ಹಂಗೆ ಆಗಬಾರ್ದಿತ್ತು, ಆಗಿದ್ದಾರೆ, ಭಾಳ ಬೇಜಾರಾಗೈತೆ. ನಮ್ಮ ಮಗಳಿಗಂತೂ ಭಾಳ ಇಷ್ಟ, ಮನೆಯಲ್ಲೆಲ್ಲ ಅವ್ನ ಫೋಟೋ ಅಂಟಾಕಿಬಿಟ್ಟವಳು. ಮಗಳಿಗೆ ಪುನೀತ್ ರಾಜ್ಕುಮಾರ್ ಇಷ್ಟ, ಮಗಂಗೆ ದರ್ಶನ್ ಇಷ್ಟ, ಅದಕ್ಕೆ ನಿಮ್ಮ ಗುರುನು ಸಾಯ್ತಾನೆ ಹೇಳೋ ಅಂತಾಳೆ ಅವಳಿಗೆ. ಅಷ್ಟು ಬೇಜಾರಾಗ್ಬಿಟ್ಟು ಬೈತಾಳೆ, ಇಬ್ರು ಜಗಳ, ನಮ್ಮ ಗುರು ಇವನು ನಮ್ಮ ಗುರು ಇವನು ಅಂತ ಹಂಗೆ ಆಡ್ತಾವ್ರಿ, ಸಖತ್ ಬೇಜಾರಾಗೈತಿ. ಆದರೆ ಅವ್ರಿಗಾಗಿರೋ ಇದು ನೋಡಿದ್ರೆ ಪದೇ ಪದೇ ಎಲ್ಲಿ ನೋಡಿದ್ರು ಅವ್ರದೇ ನೆನಪು, ಯಾವ ಪೋಸ್ಟ್ ನೋಡಿದ್ರು ಪ್ರತಿಯೊಂದು ನೋಡ್ತಾ ಇದ್ರು ಅವ್ರದೇ ನೆನಪು. ಆ ಇದ್ರಿಂದಾಗೆ ನನ್ನ ಮಗ ಬೇರೆ ಕೇಳ್ತಾನೆ ಇದ್ದ, ತುಂಬ ಕೇಳ್ತಾ ಇದ್ದ, ಅದರಿಂದಾಗೆ ಕರ್ಕೊಂಬಂದಿದ್ದೆ ಇವತ್ತು ನೋಡಿ. ಎಲ್ಲರೂ ಸಮಾಧಾನ ಆಯ್ತು, ಬೇಜಾರಾಯ್ತು. ಹಾ ಅದಕ್ಕೆ ಚಿಕ್ಕ ವಯಸ್ಸಿಂದ ಸರ್. ಹಾ ಅವಾಗ ಎಲ್ಲ ಅಪ್ಪು ನೋಡ್ಕೊಂಡು ರಾಜ್ಕುಮಾರ ಎಲ್ಲ ಎಲ್ಲ ಅಪ್ಪು ಎಲ್ಲ ಚಿಕ್ಕ ವಯಸ್ಸು ನೋಡ್ಕೊಂಡ್ ಬಂದೆ. ಇಲ್ಲಿ ಮಲ್ಲಿ ಬಿಡ್ಲಿಲ್ಲ ಸರ್ ನಮಗೆ. ಹಾ ಸರ್, ಏನ್ ಮಾಡುದು ಸರ್, ಪಾಪ ಅವ್ರಿಗಿಲ್ಲ ಅಂತ ತುಂಬಾ ಬೇಜಾರಾಯ್ತು. ಇನ್ನೊಮ್ಮೆ ಹುಟ್ಟಿ ಬರ್ಲಿ ಪರವಾಗಿಲ್ಲ, ನೋಡಿದ್ರೆ ಅಭಿಮಾನ ಹುಟ್ಟಿ ಬರ್ಲಿತ್ತೀರ ಮತ್ತಿರ್ಗ. ಪುನೀತ್ ಅವ್ರು ನೋಡಿ ತುಂಬಾ ಬೇಜಾರಾಯ್ತು, ನಾವ್ ಯಾವತ್ತು ಈ ಸ್ಥಿತಿಲಿ ಅವ್ರು ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಸಖತ್ ಬೇಜಾರಾಯ್ತು ಸರ್. ಅದ್ರಲ್ಲೂ ಇಷ್ಟ ಬೇಗ ಈ ತರ ಇಲ್ಲೆಲ್ಲ ಬಂದು ನೋಡ್ಬೇಕಾಗುತ್ತೆ ಅಂತ ಅನ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ನಾವು ಅವ್ರ ಅಭಿಮಾನಿ ಅಲ್ಲ, ಉಪೇಂದ್ರ ಅವ್ರ ಅಭಿಮಾನಿ, ಆದ್ರೂ ಅವ್ರನ್ನ ಏನೋ ನನ್ನ ಕೈಲಿ ಮರೆಯೋಕ್ಕಾಯ್ತಲ್ಲ ಸರ್, ಅಷ್ಟು ಬೇಜಾರಾಗ್ತೈತೆ ಮನಸ್ಸಿಗೆ. ನಾವು ಅಲ್ಲೂ ಹೋಗಿದ್ವಿ, ತುಂಬ ರಸಿತ್ತು, ಇಲ್ಲೂ ಬಂದಿದ್ದೀವಿ ಸರ್ ನೋಡ್ಬೇಕು ಅನ್ನಿಸ್ತು ನನಗೆ, ಅಷ್ಟು ಬೇಜಾರಾಯ್ತು. ಅದಕ್ಕೋಸ್ಕರ ಹೋಗಿದ್ವಿ ಸರ್, ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ದರ್ಶನ ಅಲ್ಲೂ ಮಾಡಿದ್ವಿ ಸರ್. ನಮ್ಗೆ ಮರೆಯೋಕ್ಕಾಗಲ್ಲ, ನಮ್ಮ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಇವತ್ತವರೆಗೂ ಅವ್ರು ಬಿಟ್ಟರೆ ಬೇರೆ ಏನಿಲ್ಲ ಸರ್, ಅದೇ ಅವ್ರ ಫೋಟೋ ಬಿಟ್ಟರೆ ನನಗೆ ಬೆಳಗ್ಗೆ ಇದ್ದು ಅವ್ರ ಮುಖನೇ ನೋಡೋದು ಸರ್, ಅಷ್ಟು ನೋವಾಯ್ತದೆ. ನಾನು ಬಡ್ಕೊಂಡಷ್ಟು ಯಾರು ಬಡ್ಕೊಂಡಿಲ್ಲ ಸರ್, ಅಷ್ಟು ಜೋರಾಗಿ ಬಡ್ಕೊಂಡು ಬಿದ್ದು ಒದ್ದಾಡಿದ್ದೀನಿ ಸರ್, ಅಷ್ಟು ನನಗೆ ಅಷ್ಟು ಬೇಜಾರಾಯ್ತು ಸರ್ ನನಗೆ.
ಅದಕ್ಕೋಸ್ಕರ ನಂಗೆ ಸಖತ್ ಬೇಜಾರಾಯಿತು. ಸಡನ್ ಆಗಿ ವಿಷಯ ನಮಗೆ ನಮ್ಮ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು, ನೋಡ್ದ ಟಿ ವಿಲಿ ಅಂತ ಹೇಳ್ಬಿಟ್ಟು. ಅವಾಗ ನಾನು ಹೇಳಿದೆ ನನಗೆ, ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರ, ಆ ಥರ ಯಾವತ್ತೂ ಹೇಳೋಕೆ ಹೋಗ್ಬೇಡಿ ಅಂತ ಹೇಳಿದೆ. ಆದರೆ ನಂಗೆ ಸಖತ್ ಬೇಜಾರಾಯಿತು ಸರ್. ಅದಕ್ಕೋಸ್ಕರ ನಾವು ಇವಾಗ ಅಲ್ಲೂ ಹೋಗಿದ್ವಿ ಮತ್ತು ಇಲ್ಲೂ ಬಂದಿದ್ವಿ ಸರ್. ಅವ್ರು ಯಾವಾಗ ಬಿಡ್ತಾರೆ ಅಂತ ಕಾಯ್ತಾ ಇದ್ವಿ. ಮಧ್ಯಾಹ್ನದಿಂದ ಬಸ್ ಇಟ್ಕೊಂಡು ಬಂದ್ವಿ ಸರ್. ಪಪ್ಪು ಸರ್ ಅಂದರೆ ನಮ್ಗೊಂದು ಅಭಿಮಾನ ಗೌರವ ಸರ್. ಅವ್ರನ್ನ ಯಾವ ಜನ್ಮದಲ್ಲೂ ನಾವು ಮರೆಯಲ್ಲ ಸರ್. ಅವ್ರು ಏನು ಅಂದರೆ ನಮ್ಗೆ ದೇವ್ರ ಥರ ಅನಿಸ್ಬಿಟ್ಟಿದ್ದಾರೆ ಈ ನಡುವೆ ಸರ್.